ಸ್ನೇಹಿತರೆ, ಮಹಮ್ಮದ್ ಸಿರಾಜ್ ಐಸಿಸಿ ಓಡಿಐನ ನಂಬರ್ ಒನ್ ಬೌಲರ್, ಟೆಸ್ಟ್ ಕ್ರಿಕೆಟ್ನಲ್ಲಿ ಸಂಚಲನವನ್ನೇ ಮೂಡಿಸಿದಂಥ ಬೌಲರ್. ಒಂದು ಸಮಯದಲ್ಲಿ ನೀನು ಕ್ರಿಕೆಟ್ ಬಿಟ್ಟು ಅಪ್ಪನ ರೀತಿಯಲ್ಲಿ ಆಟೋ ಓಡಿಸಿಕೊಂಡು ಇದ್ದು ಬಿಡು ಎಂದು ಅವಹೇಳನ ಮಾಡುತ್ತಿದ್ದ ಜನಗಳ ಮಧ್ಯೆ ಐಸಿಸಿ ಓಡಿಐನ ನಂಬರ್ ಒನ್ ಬೌಲರ್ ಆಗಿದ್ದು ಹೇಗೆ, ಈತನ ರೋಮಾಂಚಕ ಹಿನ್ನೆಲೆ ಏನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿರಾಜ್ 13 ಮಾರ್ಚ್ 1994 ಹೈದರಾಬಾದ್ನ ಒಂದು ಸಣ್ಣ ಗಲ್ಲಿಯಲ್ಲಿ ಜನಿಸುತ್ತಾರೆ. ಇವರ ತಂದೆ ಮೊಹಮ್ಮದ್ ಗೌಸ್ ಒಬ್ಬ ಸಾಧಾರಣ ಆಟೋ ಚಾಲಕರಾಗಿರ್ತಾರೆ. ತಾಯಿ ಶಬನಾ ಬೇಗಂ ಅವರಿವರ ಮನೆಯಲ್ಲಿ ಅಡುಗೆ ಕೆಲಸ ಮನೆ ಕೆಲಸ ಮಾಡ್ತಾ ಮಕ್ಕಳನ್ನು ಸಾಕ್ತಾ ಇರ್ತಾರೆ. ಇವರ ಕುಟುಂಬ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಎಲ್ಲರಂತೆಯೇ ತಾಯಿ ಶಬನಾ ಬೇಗಂಗೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕೆನ್ನುವ ಆಸೆ. ಮನೆಯಲ್ಲಿ ಬಡತನ ತಾಂಡವಾಡ್ತಾ ಇದ್ರೂ ಕನಸುಗಳಿಗೇನು ಕೊರತೆ ಇರಲಿಲ್ಲ. ಯಾರು ಏನೇ ಹೇಳಿದರೂ ಸಿರಾಜ್ ಅಪ್ಪನ ಸಪೋರ್ಟ್ ಸ್ವಲ್ಪವೂ ಕಡಿಮೆ ಆಗಿರಲಿಲ್ಲ. ಅಪ್ಪ ಆಟೋ ಚಲಾಯಿಸಿ ಬಂದ ಹಣದಲ್ಲೇ ಮಗನಿಗೆ 60-70 ರೂಪಾಯಿ ದಿನದ ಖರ್ಚಿಗೆ ಕೊಡುತ್ತಿದ್ದರು. ಸಿರಾಜ್ ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ ತಾನೊಬ್ಬ ಇಂಡಿಯನ್ ಕ್ರಿಕೆಟ್ನಲ್ಲಿ ಆಡುತ್ತೇನೆ ಎಂದು. ಸ್ನೇಹಿತರು ಹಾಗೆ ಅವರ ಅಣ್ಣ ಸಿರಾಜ್ ಆಟವಾಡೋದನ್ನು ನೋಡಿ ನೀನು ಪ್ರೊಫೆಷನಲ್ ಕ್ರಿಕೆಟರ್ ಆಗಬೇಕು ಎಂದು ಒತ್ತಾಯ ಮಾಡುತ್ತಿದ್ದರು. ಹೀಗಾಗಿ ಸಿರಾಜ್ ಚಾರ್ಮಿನಾರ್ ಕ್ರಿಕೆಟ್ ಕ್ಲಬ್ಗೆ ಸೇರಿಕೊಳ್ತಾರೆ. ಜೋನಲ್ ಕ್ರಿಕೆಟ್ ಅಂಡರ್-19 ತಮ್ಮ ಉತ್ತಮ ಪ್ರದರ್ಶನದಿಂದ ಚಾಪು ಮೂಡಿದಂತಹ ಸಿರಾಜ್ ರಣಜಿಗೂ ಎಂಟ್ರಿ ಕೊಡ್ತಾರೆ. ಆಗ ತಾನೇ ಭಾರತ ತಂಡದ ಕೋಚ್ ಆಗಿ ಕೆಳಗಿಳಿದಂತಹ ಭರತ್ ಅರುಣ್ ಅವರು ಹೈದರಾಬಾದ್ ರಣಜಿ ತಂಡದ ಬೌಲಿಂಗ್ ಕೋಚ್ ಆಗಿ ನೇಮಕಗೊಳ್ತಾರೆ. ಆ ಒಂದು ವರ್ಷ ಭರತ್ ಸಿರಾಜ್ನನ್ನು ಒಂದು ಮಿಸೈಲ್ ರೀತಿಯ ವೆಪನ್ನಂತೆಯೇ ಮಾಡಿಬಿಡ್ತಾರೆ. 2016 ರಣಜಿಯಲ್ಲಿ ಬರೋಬ್ಬರಿ 41 ವಿಕೆಟ್ ಕಬಳಿಸಿ ಎಲ್ಲರ ಗಮನ ಸೆಳೆದಿದ್ದಂತಹ ಸಿರಾಜ್ ಆ ಟೂರ್ನಿಯ 3ನೇ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಹೊರಹೊಮ್ಮುತ್ತಾರೆ. 2017 IPL ಆಕ್ಷನ್ನಲ್ಲಿ ಮೊದಲ ಬಾರಿಗೆ RCB ಸಿರಾಜನ್ನು ಬಿಟ್ ಮಾಡಿತು. ಆಕ್ಷನ್ ಮುಗಿಯುವ ಮುಂಚೆಯೇ ಸಿರಾಜ್ ತಾನು RCB ತಂಡಕ್ಕೆ ಆಯ್ಕೆಯಾಗಿದ್ದೇನೆ ಎಂದು ಎಲ್ಲರ ಬಳಿಯೂ ಹೇಳಿಕೊಳ್ತಾ ಬಂದಿರ್ತಾರೆ. ಆದರೆ SRH ಇವರನ್ನು 2.6 ಕೋಟಿಗೆ ಬಿಟ್ ಮಾಡಿರ್ತಾರೆ. SRH ಪರ ಕಣಕ್ಕಿಳಿದ ಸಿರಾಜ್ 6 ಪಂದ್ಯಗಳಲ್ಲಿ 10 ವಿಕೆಟ್ ಕಬಳಿಸಿ IPLನಲ್ಲಿ ಸಂಚಲನವನ್ನೇ ಮೂಡಿಸಿಬಿಡ್ತಾರೆ. 2017 IPL ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದಂತಹ ಸಿರಾಜ್ ಎಲ್ಲರ ಗಮನ ಸೆಳೆ. 2017 ನ್ಯೂಜಿಲೆಂಡ್ ವಿರುದ್ಧ T20ಯಲ್ಲಿ ಡೆಬ್ಯೂ ಮಾಡಿದಂತಹ ಸಿರಾಜ್ ನಂತರ 2018 RCBಗೆ ಸೇರ್ಪಡೆಗೊಳ್ತಾರೆ. ಆದರೆ 2018-2019 ಸಿರಾಜ್ರ ಪಾಲಿಗೆ ಒಂದು ಕೆಟ್ಟ ಕನಸು ಅಂತಲೇ ಹೇಳಬಹುದು. ವಿಕೆಟ್ ಕಬಳಿಸಿದ್ರು ತುಂಬಾ ದುಬಾರಿಯಾಗಿ ಬಿಡ್ತಾ ಇದ್ರು. ಈ 2 ವರ್ಷ ಟ್ರೋಲರ್ಸ್ಗಳ ಪಾಲಿಗೆ ಆಹಾರವೇ ಆಗಿಬಿಟ್ಟಿದ್ರು. ಅವರನ್ನು ಅವಹೇಳನ ಮಾಡಿದ್ದು ಅಷ್ಟಿಷ್ಟಲ್ಲ, ಇನ್ನೇನು ಸಿರಾಜ್ರ ಕೆರಿಯರ್ ಮುಗಿದೇ ಬಿಟ್ಟಿತ್ತು ಅಂದುಕೊಳ್ಳುವ. 2020 IPL ಸೀಸನ್ನಲ್ಲಿ ಮತ್ತೆ RCB ಪರ ಕಣಕ್ಕಿಳಿದಂತಹ ಸಿರಾಜ್ ಉತ್ತಮ ಪ್ರದರ್ಶನದೊಂದಿಗೆ ಎಲ್ಲರ ಗಮನ ಸೆಳೆಯುತ್ತಾರೆ. ಹಾಗೆ 2020 ಟೆಸ್ಟ್ ಕ್ರಿಕೆಟ್ಗೂ ಕೂಡ ಅವಕಾಶವನ್ನು ಗಿಟ್ಟಿಸಿಕೊಳ್ತಾರೆ. ಇನ್ನೇನು ಸಿರಾಜ್ ಆಸ್ಟ್ರೇಲಿಯಾ ಟೂರ್ನಿಯಲ್ಲಿ ಆಡಬೇಕು ಅನ್ನುವಷ್ಟರಲ್ಲಿ ಒಂದು ಆಘಾತವೊಂದು ಬಡಿದು ಬಿಡುತ್ತದೆ. ಅದೇ ಅವರ ತಂದೆ ತಿರುಗಿಕೊಂಡಂತಹ ಸುದ್ದಿ. ಇನ್ನು ಕ್ರಿಕೆಟ್ ಆಡುವುದು ಇಲ್ಲ ತನ್ನ ಬ್ಯಾಕ್ ಬೋನ್ ಆಗಿದ್ದಂತಹ ತಂದೆಯನ್ನು ಕೊನೆ ಬಾರಿ ನೋಡೋದು ಎನ್ನುವ ಗೊಂದಲದಲ್ಲಿದ್ದಂತಹ ಸಿರಾಜ್ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದೇ ಟೀಮ್ ಇಂಡಿಯಾ ಪ್ರಕಾರ ಆಡುವಂತಹ ಹಾಗೆ ODIಗೆ ಕಮ್ಬ್ಯಾಕ್ ಮಾಡಿದಂತಹ ಸಿರಾಜ್ 21 ಮ್ಯಾಚ್ಗಳಲ್ಲಿ 37 ವಿಕೆಟ್ ಕಬಳಿಸಿ ಅಂತಾರಾಷ್ಟ್ರೀಯ ODI ಕ್ರಿಕೆಟ್ನ ನಂಬರ್ ಒನ್ ಬೌಲರ್ ಆಗಿ ಹೊರಹೊಮ್ಮುತ್ತಾರೆ. ಪೆಟ್ರೋಲ್ಗೂ ಕಾಸಿಲ್ಲದೆ ಪ್ಲಾಟಿನಾ ಬೈಕನ್ನು ತಳ್ಳುತ್ತಿದ್ದ ಸಿರಾಜ್ BMW ಖರೀದಿ ಮಾಡಿದ ಸ್ಟೋರಿ ಎಲ್ಲರಿಗೂ ಸ್ಫೂರ್ತಿದಾಯಕ.